ಸ್ವಾಗತ ಶೈಲಾಸ್ ಯೂನಿವರ್ಸ್ಗೆ ರಸ್ಗುಲ್ಲಾ ಬೆಂಗಾಲಿ ಪಾಪ್ಯುಲರ್ ಸ್ವೀಟ್ ಡಿಶ್ ನಾವು ಈಗ ರಸ್ಗುಲ್ಲಾನೇ ಮಾಡೋಣ ಒನ್ ಲೀಟರ್ ಹಾಲು ಎರಡು ನಿಂಬೆಹಣ್ಣು ತಗೊಂಡಿದ್ದೀನಿ ಹಾಲನ್ನು ಒಡಿಸ್ಲಿಕ್ಕೆ ನಿಂಬೆಹಣ್ಣಾದರೂ ಸರಿ ಅಥವಾ ವಿನೆಗರ್ ಆದರೂ ಸರಿ ಉಪಯೋಗಿಸ್ಬೋದು ಹಾಲು ಬಿಸಿಯಾದ ಮೇಲೆ ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕು ಕೆನೆ ಕಟ್ಟಲಿಕ್ಕೆ ಬಿಡಬಾರ್ದು ಉಕ್ಕು ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ತೆಗೆದಿಡಿ ನಿಂಬೆಹಣ್ಣಿನ ರಸಕ್ಕೆ ಕಾಲು ಕಪ್ ನೀರು ಮಿಕ್ಸ್ ಮಾಡಿದ್ದೀನಿ ನಿಂಬೆಹಣ್ಣಿನ ರಸವನ್ನ ನಿಧಾನವಾಗಿ ತಿರುಗಿಸುತ್ತಾ ಹಾಕಿ ಕೊನೆಯಲ್ಲಿ ಉಳಿದಿರುವ ರಸವನ್ನ ಹಾಕಿ ನೋಡಿ ಹಾಲು ಒಡೆದಿದೆ ಸ್ಟ್ರೈನರ್ ಮೇಲೆ ತೆಳುವಾದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಗರಣೆಯಾಗಿರುವ ಹಾಲನ್ನು ಹಾಕಿ ಸ್ಕ್ವೀಸ್ ಮಾಡಿ ನೀರನ್ನು ಹಾಕಿ ತೊಳೆಯುವುದರಿಂದ ನಿಂಬೆಹಣ್ಣಿನ ಹುಳಿಯ ಅಂಶ ಇರುವುದಿಲ್ಲ ಸ್ಕ್ವೀಸ್ ಮಾಡಿ ನೀರನ್ನು ತೆಗೆಯಿರಿ ಈ ನೀರಿನಲ್ಲಿ ಪೌಷ್ಟಿಕಾಂಶ ಇರೋದರಿಂದ ಚಪಾತಿ ಹಿಟ್ಟು ಕಲಸಲಿಕ್ಕೆ ಈ ನೀರನ್ನು ಉಪಯೋಗಿಸ್ಬೋದು ಒಂದು ಬೌಲನ್ನು ರಿವರ್ಸ್ ಆಗಿ ಇಡಿ ಅದರ ಮೇಲೆ ಬಟ್ಟೆಯಲ್ಲಿ ಸುತ್ತಿರುವ ಗರಣೆಯನ್ನು ಇಡಿ ಅದರ ಮೇಲೆ ಭಾರವಾದ ಯಾವುದಾದರೂ ಒಂದು ವಸ್ತುವನ್ನು ಇಡಿ ಒನ್ ಅವರ್ ಹಾಗೆಯೇ ಇರಲಿ ಪನೀರನ್ನು ಸಾಫ್ಟ್ ಆಗುವ ತನಕ ಚೆನ್ನಾಗಿ ನಾದಿ ಲಂಪ್ಸ್ ಏನೂ ಇರಬಾರದು ಸುಮಾರು 3-4 ನಿಮಿಷ ನಾದಿದರೆ ಸಾಕು ಈಕ್ವಲ್ ಆಗಿ ಸಣ್ಣ ಸಣ್ಣ ಹುಂಡೆಗಳನ್ನು ಮಾಡಿ ಒಂದು ಕಪ್ ಶುಗರ್ ಹಾಕಿ 5 ಕಪ್ ನೀರು ಹಾಕಿ ಸಕ್ಕರೆ ಕರಗಿ ಬಾಯ್ಲ್ ಆಗ್ತಾ ಇದೆ ಉಂಡೆಗಳನ್ನ ಹಾಕೋಣ ಏಲಕ್ಕಿ ಅಥವಾ ರೋಸ್ ವಾಟರ್ ಯಾವ್ದು ಬೇಕಾದ್ರೂ ಹಾಕಿ ನೀರು ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ನೀರು ಹಾಕಿ ಸಿರಪ್ ತೆಳು ಇರಬೇಕು ರಸ್ಗುಲ್ಲ ಆಗಿದೆ 3-4 ಅವರ್ಸ್ ಹಾಗೆಯೇ ಇಡಿ ಇದರಿಂದ ರಸ್ಗುಲ್ಲ ಸಿಹಿಯಾಗಿಯೂ ಹಾಗೂ ಮೃದುವಾಗಿಯೂ ಇರುತ್ತೆ ವಾವ್ ರಸ್ಗುಲ್ಲ ಸೂಪರ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ